ಯೋಚನೆ ಮಾಡೋಣ. ಭೂ ಕುಸಿತ ಅನ್ನುವಂಥದ್ದು ಈ ವರ್ಷ ನಾವು ನೋಡಿದ ಹಾಗೆ ಅಥವಾ ಕಳೆದ 5 ವರ್ಷ ಹಿಂದೆ ಆದಂಥದ್ದು ಪಶ್ಚಿಮ ಘಟ್ಟದ ಬುಡಗಳಲ್ಲಿ ಪಶ್ಚಿಮ ಘಟ್ಟದಲ್ಲಿ ಉದ್ದಕ್ಕೂ ಆಗಿದೆ. ಮಡಿಕೇರಿಯಲ್ಲಿ ಆಗಿದೆ, ವಯನಾಡಿನಲ್ಲಿ ಆಗಿದೆ, ಚಿಕ್ಕಮಗಳೂರಿನಲ್ಲಿ ಆಗಿದೆ, ಕಾರವಾರದಲ್ಲಿ ಆಗಿದೆ, ಎಲ್ಲ ಕಡೆ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಹೆಚ್ಚುತ್ತಿರುವಂತ ಯಂತ್ರಗಳು, ಬುಲ್ಡೋಸರ್, JCB ಇವುಗಳನ್ನು ಅನ್ವೇಷಿಸಿ ರಾಕ್ಷಸ ರೀತಿಯಲ್ಲಿ ಅದು ಕೆಲಸ ಮಾಡುತ್ತದೆ. ಆಗ ಜನರು ಎತ್ತರ ಪ್ರದೇಶದಲ್ಲಿ ಜಾಗ ಇರುವವರು ಅಲ್ಲಿ ಅಭಿವೃದ್ಧಿ, ಕೃಷಿ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಅಥವಾ ಇನ್ನು ಯಾವುದೇ ಒಂದು ಚಟುವಟಿಕೆ ಇರ್ಬೋದು, ಅದಕ್ಕೆ ಬೇಕಾಗಿ ಅವರಿಗೆ ಬೇಕಾದ ಹಾಗೆ ಅದನ್ನು ಮಣ್ಣನ್ನು ತೆಗೀತಾ ಬಂದಿದೆ. ಅಥವಾ ನಮ್ಮ ಸರ್ಕಾರದ ಯೋಜನೆಗಳಂತ ಎತ್ತಿನ ಹೊಳೆ ಅಥವಾ ಇನ್ನು ಯಾವುದಾದಂತ ಯೋಜನೆಗಳು, ಇದೆಲ್ಲ ಎಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀರುವ ಪಶ್ಚಿಮ ಘಟ್ಟದ ಎತ್ತರದ ಪ್ರದೇಶಗಳಲ್ಲಿ. ಅದರಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ ಮಳೆ ಬಂದಾಗ ನೀರು ಭೂಮಿಯ ಒಳಗೆ ಪ್ರವಹಿಸಲಿಕ್ಕೆ ಬಹಳ ಸುಲಭ ಆಗಿದೆ. ಒಳಗೆ ಹೋದ ನೀರು ಎಲ್ಲಾದರೂ ಒಂದು ಕಡೆ ಹೊರಗಡೆ ಬರಲೇಬೇಕಲ್ಲ. ಗಾಡಿ ಇದ್ದಾಗ ಎಷ್ಟು ನಿಧಾನವಾಗಿ ಅದು ಇಂಗಿ ನಮ್ಮ ನದಿಗಳನ್ನು ಇಡೀ ವರ್ಷ ಪೋಷಿಸಿ ಇಡೀ ವರ್ಷದಲ್ಲಿ ನೀರು ಹರಿಯುವಂತೆ ಮಾಡಿದ ಜಾಗದಲ್ಲಿ ಇವತ್ತು ಹೇರಳವಾಗಿ ನೀರು ಒಳಗೆ ಸೇರ್ತಾ ಇದೆ. ಪಶ್ಚಿಮ ಘಟ್ಟದ ಒಂದು ಇತಿಹಾಸ ಭೂ ರಚನೆಯಲ್ಲಿ ತಗೊಂಡ್ರೆ ಇದು ನಮ್ಮ ಭಾರತ ಆಫ್ರಿಕಾ ಖಂಡದಿಂದ ಬೇರ್ಪಟ್ಟು ಇಲ್ಲಿಗೆ ಬಂದಾಗ ಆದಂತಹ ಒಂದು ಘಟನೆ, ಒಂದು ಫಾಲ್ಟಿಂಗ್ ಅಂತ ನಾವು ಹೇಳ್ತೇವೆ. ಭೂವಿಜ್ಞಾನದಲ್ಲಿ ಸ್ತರಭಂಗ, ಇಡೀ ಒಳಗಿನ ಶಿಲಾ ರಚನೆಗಳು ಭಂಗವಾಗುತ್ತೆ, ಒಡಿತದೆ. ಆಗ ಪಶ್ಚಿಮ ಘಟ್ಟ ಏರ್ತಾ ಹೋಯಿತು, ಎತ್ತರ ಆಯಿತು, 1500 ಮೀಟರ್ ಎತ್ತರದವರೆಗೆ ಹೋಯಿತು. ಹಾಗೆ ಇಡೀ ಒಂದು ಪಶ್ಚಿಮ ಘಟ್ಟ ರತ್ನಗಿರಿಯಿಂದ ಹಿಡಿದು ನಮ್ಮ ಪೂರ್ವ ಘಟ್ಟದವರೆಗೆ ಇಡೀ ಪಶ್ಚಿಮ ಘಟ್ಟ ಹಾಗೆ ಉತ್ಪತ್ತಿ ಆಯಿತು. ಹಿಮಾಲಯಕ್ಕಿಂತ ಎಷ್ಟೋ ಹಿಂದೆ ನಡೆದಂತ ಘಟನೆ, ಹಿಮಾಲಯ ತೀರ ಇತ್ತೀಚಿನ, ಇದು 800 ಮಿಲಿಯನ್ ವರ್ಷಗಳ ಹಿಂದೆ, ಹಿಮಾಲಯ ಕೇವಲ 60 ಮಿಲಿಯನ್ ವರ್ಷಗಳ ಹಿಂದೆ ನಡೆದಂತ ಘಟನೆ. ಭಾರತದ ಭೂಖಂಡ ಹೋಗಿ CF 33 ಅಲ್ಲಿ ಟಿಬೆಟ್ಗೆ ಬಡಿದಾಗ ಉಂಟಾದ ಹಿಮಾಲಯ. ಮಾನ್ಯ ಜಿಲ್ಲಾಧಿಕಾರಿ ಅವರ ನಿರ್ದೇಶನದಂತೆ ಎಲ್ಲ ಭೂಮಿಗಳನ್ನ ಈ ಬಾರಿ ನಾವು ಸ್ವಚ್ಛ ಮಾಡಿದ್ದೀವಿ. ಅದರೊಟ್ಟಿಗೆ ನಮ್ಮ ಇಂದ್ರಾಣಿ ನದಿಯನ್ನ ಸುಮಾರು 10 ದಿನಗಳ ಕಾಲ ಆ ಧೂಳನ್ನ ನಾವು ತೆಗೆದಿದ್ವಿ. ಪ್ರತಿಯೊಂದು ವಾರ್ಡ್ಗಳಲ್ಲಿ ಇರ್ಬೋದು, ಪ್ರತಿಯೊಂದು ಏರಿಯಾದಲ್ಲಿ ಇರ್ಬೋದು, ನಗರಸಭಾ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಧೂಳುಗಳು ಬರ್ತದೆ ಅವೆಲ್ಲವನ್ನು ಪ್ರತಿದಿನ ವೀಕ್ಷಣೆ ಮಾಡಿ ಅವೆಲ್ಲವನ್ನ ನಾವು ಕ್ಲಿಯರ್ ಮಾಡಿದ್ವಿ. ಈ ಬಾರಿ ಅಷ್ಟು ನೆರೆ ಬರಲಿಲ್ಲ. ಒಂದು ಉದಾಹರಣೆ, ಒಂದೇ ಮಾತು ನಮ್ಮಲ್ಲಿ ನೆರೆ ಬಂದಿದೆ, ಅದು ಗುಂಡಿಬೈಲಲ್ಲಿ ಮತ್ತು ಆ ಕೆಲಸಕ್ಕಿಂತ ಸ್ವಲ್ಪ ಈಚೆಯಲ್ಲಿ. ಅದು ಯಾಕಾಗಿ ಈಗ ಆಗಿದೆ ಅಂದರೆ ಈಗಾಗಲೇ ಬಿಲ್ಡಿಂಗ್ಗಳು ಕಟ್ಟಡಗಳು ಕಟ್ಟುವಾಗ ಜನರು ಸಾರ್ವಜನಿಕರು ತನ್ನ ಜಾಗದಲ್ಲಿ ಇರುವಂತಹ ತೋಳುಗಳನ್ನ ಕಂಪ್ಲೀಟ್ ಆಗಿ ಅದನ್ನು ಮುಚ್ಚಿ ಕಟ್ಟಡಗಳ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದರಿಂದ ನಾನಲ್ಲಿ ಅನೇಕರ ಜನರ ಕೇಳಿದಾಗ ಹೇಳಿದರು 5 ತೋಳಿತ್ತು ಸರ್, ಇದು 2ನೇ ತೋಳಿದೆ. ಈ ರೀತಿ ಮಾಡುವುದರಿಂದ ಕೃತಕ ನೆರೆ ಉತ್ಪತ್ತಿ ಆಗ್ತಾ ಇದೆ. ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ ನಾನು ಒಂದೇ ಹೇಳೋದು, ಯಾವುದೇ ಪ್ರಾಣಿಹಾನಿ ಉಂಟಾಗಿದೆ? ಯಾಕಂದ್ರೆ ಅಷ್ಟು ವಿಕಾಸಗಳನ್ನು ತಗೊಂಡಿದೆ. ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೋದು, ಎನ್ವೈರನ್ಮೆಂಟ್ ಇಂಜಿನಿಯರ್ ಇರ್ಬೋದು, ನಮ್ಮ ಸಿವಿಲ್ ಇಂಜಿನಿಯರ್ ಇರ್ಬೋದು, ಅವರಿಗೆಲ್ಲ ಡೈರೆಕ್ಷನ್ ಮೊದಲೇ ನಾವು ಕೊಟ್ಟಿದ್ವಿ. ಇವತ್ತು ಸಹ ನಾವು ರಾತ್ರಿ 10 ಸಿಬ್ಬಂದಿ ನಮ್ಮ ಸಿಬ್ಬಂದಿಗಳು ಇದ್ದಾರೆ. ಪ್ರತಿಯೊಂದು ನಗರಸಭೆ ವ್ಯಾಪ್ತಿಯಲ್ಲಿ ಎಷ್ಟು ಮರಗಳನ್ನು ಬೀಳುವಂತ ಸಂದರ್ಭದಲ್ಲಿ ನಾವೆಲ್ಲವನ್ನ ಸುಮಾರು 3 ಟೀಮ್ಗಳಾಗಿ, ಒಂದು ಮಣಿಪಾಲ, ಒಂದು ಉಡುಪಿ, ಒಂದು ಮಲ್ಪೆ, 3 ಟೀಮ್ಗಳಾಗಿ ಮತ್ತು ನಾವು ಮರಗಳು ಎಲ್ಲೆಲ್ಲಿ ಅಪಾಯಕಾರಿ ಮರಗಳಿದೆ ಅವೆಲ್ಲವನ್ನ ತೆರವು ಮಾಡಿದ್ದೀವಿ. ಸಾರ್ವಜನಿಕರ ಬರ್ಬೋದು, ಸಾರ್ವಜನಿಕರಿಂದ ಬಂದಂತ ಇರ್ಬೋದು, ಅಥವಾ ಸದಸ್ಯರಿಂದ ಬಂದಂತ ದೂರುಗಳಿಗೆ ಅನುಗುಣವಾಗಿ ಇವತ್ತು ನಗರ ವ್ಯಾಪ್ತಿಯಲ್ಲಿ ಅಪಾಯಕಾರಿ ಮರಗಳನ್ನ ಸಂಪೂರ್ಣವಾಗಿ ತೆರವು ಮಾಡಿದ್ದೀವಿ. ಇನ್ನೂ ತೆರವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈ ಬಾರಿ ನಿಮಗೆ ಗೊತ್ತಿದೆ, ಮಳೆ
ಕಳೆದ ಸುಮಾರು 15 ವರ್ಷಗಳ ಹಿಂದಿನಕ್ಕಿಂತ ಹೆಚ್ಚಾದ ಮಳೆ ಈ ವರ್ಷ ಆಗಿದೆ. ಯಾಕಂದ್ರೆ ನಮ್ಮ ಅನುಭವದಲ್ಲಿ ಕೂಡ ಹೌದು, ಯಾಕಂದ್ರೆ ಅಷ್ಟು ಮಳೆ ಆಗ್ತಾ ಇದೆ, ಈಗಲೂ ಬಿಡ್ತಾ ಇಲ್ಲ, ರಾತ್ರಿ ಇಡೀ ಮಳೆ ಬರ್ತಾ ಇದೆ. ಆದ್ರೂ ಅದು ದೇವರ ಕೃಪೆ ಅಂತ ಎಣಿಸ್ಬೋದು. ಉಡುಪಿಗೆ ಏನು ತೊಂದರೆ ಆಗಿ ಇಡುವರು ಯಾವುದು ನಿಮ್ಮೆಲ್ಲರ ನಮ್ಮೆಲ್ಲರ ಒಂದು ಭಾಗ್ಯ ಎನಿಸ್ಬೋದು. ಕುಂದಾಪುರ ಮಗಳು ನೋಡೋದಾದ್ರೆ ಎಲ್ಲಿ ಬೇಕಾದ್ರಲ್ಲೂ ಈ ಗುಡ್ಡೆಗಳು ಚೆಂದು ಬಿದ್ದು ಇವತ್ತು ಅನೇಕ ಜನರಿಗೆ ಪ್ರಾಣ ಅಪಾಯ ಇದ್ದೀನಿ. ಇವತ್ತು ಉಡುಪಿಯಲ್ಲಿ ನಾವು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ರಿಂದ ಯಾವುದು ಅಂತ ಪ್ರಾಣ ಅಪಾಯ ಆಗಿಲ್ಲ. ಇವತ್ತು ತೋಡುಗಳನ್ನ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿದೀವಿ. ಮತ್ತೆ ದೂರುಗಳು ಬಂದಾಗ ಸಹ ಇಮ್ಮಿಡಿಯೇಟ್ಲಿ ಅಟೆಂಡ್ ಮಾಡ್ತಾ ಇದ್ದೀವಿ. ನಾವು ಯಾರೇ ದೂರ ಹೇಳಿ ಅದನ್ನ ಅಟೆಂಡ್ ಮಾಡಿ ಅವತ್ತು ತೆರವು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಇವತ್ತು ನಾನು ಹೇಳೋದು 12 ವಾರಗಳಿಗೂ 12 ಯೋಗ ವಾರ ಕಂಡಮಾಯಿ. ಕಂಡಮಾಯಿ ನಮಗೆ ಒಂದು ಸವಾಲು. ಜಿಲ್ಲೆಯಲ್ಲಿ ಪ್ರತಿ ವರ್ಷ 700-800 ಎವರೇಜ್ ಪಾಯ್ಕೊಳ್ಳಾಗುತ್ತೆ. ಅಪ್ಲಿಕೇಶನ್ಗಳು 100-130 ಲಕ್ಷಗಳಾಗುತ್ತೆ. 12 ವೀಕ್ಲಿದ್ದವರು ಸಮಸ್ಯೆ ಅಂದರೆ 12 ವೀಕ್ಲಿದ್ದು ನಮಗೆ ಅದು ಅಟೆಂಡ್ ಮಾಡೋ ಕಷ್ಟ ಇತ್ತು. ಆದರೆ ಈ ಸಾರಿ ನಾವು ಆ ಸವಾಲು ಮೆಟ್ಟಿ 5 ವೀಕ್ಲಿ ಅಂದರೆ ನಾವು ಅದನ್ನು ಮೇಂಟೈನ್ ಮಾಡಿ ಈ ಜಿಲ್ಲೆಯಲ್ಲಿ ಸೇವೆ ನೀಡಿದ್ವಿ. 5 ವೀಕ್ಲಿಂದ ಇನ್ನು ವೀಕ್ಗಳು ಬರ್ತವೆ. ಹಾಗೆಯೇ ನಮ್ಮಲ್ಲಿ ಟೋಟಲಾಗಿ 5 ಅಗ್ನಿಶಾಮಕ ಠಾಣೆಗಳಿವೆ. ಒಂದು ನಾರ್ತ್ ಇಂದ ಬೆಂಗಳೂರು, ಕುಂದಾಪುರ, ಉಡುಪಿ, ಮಲ್ಪೆ ಮತ್ತು ಕಾರ್ಕಳ. ನಮ್ಮಲ್ಲಿ ಟೋಟಲ್ ಸ್ಟ್ರೆಂತ್ ಇರೋದು 135 ಸ್ಯಾಂಕ್ಷನ್ ಸ್ಟೇಟ್ ಗೌರ್ಮೆಂಟ್ ಇಂದ. ಪ್ರಸ್ತುತ ಇರೋದು 94 ಸ್ಯಾಂಕ್ಷನ್ ಅಂದರೆ ಅವೈಲೇಬಿಲಿಟಿ. 66% ವರ್ಕಿಂಗ್ ಸ್ಟ್ರೆಂತ್ ಇದೆ, 34% ವರ್ಕಿಂಗ್ ಸ್ಟ್ರೆಂತ್ ವೇಕೆಂಟ್ ಇದೆ. ಸರ್ಕಾರ ಅದನ್ನು ಕ್ರಮೇಣವಾಗಿ ತುಂಬ ಇದೆ. ಮತ್ತೆ ಪ್ರಸ್ತುತ ನಾವು ಅರೌಂಡ್ 340 ಫೈರ್ಗಳನ್ನು ಅಟೆಂಡ್ ಆಗಿದ್ದೀವಿ ಪ್ರಸ್ತುತ ವರ್ಷ. ಹಾಗೆ 92 ರಕ್ಷಣಾ ಕರೆಗಳನ್ನು ಅಟೆಂಡ್ ಆಗಿದ್ದೀವಿ. ಆದರೆ ಈ ವರ್ಷ ಅತ್ಯಂತ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ ನಾವು ನೋಡಿದ್ವಿ. ಆ ಪ್ರಯುಕ್ತ ನಾವು ಈ ವರ್ಷ 181 ಜನರನ್ನ ವಿವಿಧ ಭಾಗಗಳ ಉಡುಪಿಯಲ್ಲಿ, ಕುಂದಾಪುರ, ಕಾರ್ಕಳ, ಹೆಬ್ರಿ, ಕಾರ್ಕಳ ಮತ್ತು ಹೆಬ್ರಿಯಲ್ಲಿ ಅತ್ಯಂತ ಹೆಚ್ಚು ಮಳೆ ಆಗಿದೆ. ಅಲ್ಲಿ ಅತ್ಯಂತ ಹೆಚ್ಚು ಜನರನ್ನು ನಾವು ರಕ್ಷಣೆ ಮಾಡಿ ಸೇಫೆಸ್ಟ್ ಪ್ಲೇಸ್ಗೆ ಅವರನ್ನು ಶಿಫ್ಟ್ ಮಾಡಿ. ಹಾಗೆ ಅಗ್ನಿಕಟ್ಗಳು ನೋಡಿದ್ರೆ ಬಹಳಷ್ಟು ಸೀರಿಯಸ್ ಫೈರ್ಗಳು ಆಗಿದೆ ಈ ವರ್ಷ. ಅದು ಇಡೀ ನೇಷನಲ್ಲಿ ವೈರಲ್ ಆಗುವಂಥ ಫೈರ್ಗಳು. ಫಾರ್ ಎಕ್ಸಾಂಪಲ್ ಅಂಬರ್ಪಾಡಿಯಲ್ಲಿ ಆಗಿರುವಂಥ ಒಂದು ಅದು ದುರ್ಘಟನೆ. ಆಮೇಲೆ ಮೊನ್ನೆ ಕಾರ್ಕಳದಲ್ಲಿ ಒಂದು ಫೈರ್ ಆಗಿತ್ತು, ಅದು ಹೆಚ್ಚಿನ ಗಮನ ಬಂದಿಲ್ಲ. ಎಲ್ ಪಿ ಜಿ ಸಿಲಿಂಡರ್ ಸ್ಫೋಟ ಆಗಿ ಕಾರ್ಕಳ ಸಿಟಿ ಒಳಗೆ G+4 ಮನೆಯಲ್ಲಿ 4th ಫ್ಲೋರಲ್ಲಿ ಎಲ್ ಪಿ ಜಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಸೇಮ್ 11 ಗಂಟೆ ಆಗಬೇಕಿತ್ತು. ನಮ್ಮ ಸಿಬ್ಬಂದಿಯರು ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡಿ ಅದನ್ನು ತಪ್ಪಿಸಿದ್ದಾರೆ. ಅದರೊಳಗೆ ಹೋಗಿ 4 ರಸ್ತೆ ಮಾಡಿ ಹೊರಡುತ್ತಿದ್ದಾರೆ. ಎಲ್ ಪಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಅವರು ಅಂದರೆ ಮೇಲೆ ಹೋಗಿದ್ದಾರೆ ಟಾಪ್ ಮೋಸ್ಟ್. ನಮ್ಮ ಸಿಬ್ಬಂದಿ ಇಮಿಡಿಯೇಟ್ ರೆಸ್ಪಾಂಡ್ ಮಾಡಿ ಅವರನ್ನ ಕರೆ ತಂದು ಅವರನ್ನ ಜೀವನ ರಕ್ಷಣೆ ಮಾಡಿದ್ದಾರೆ. ಅಂದರೆ ಫೈರ್ ಫಾಲ್ ಆಗಲಿಕ್ಕೆ ಕಾರಣ ಏನು? ನೆಗ್ಲಿಜೆನ್ಸ್. ಫಾರ್ ಎಕ್ಸಾಂಪಲ್ ಏನು ಆಗಲ್ಲ, ಬಟ್ ಆದಾಗ ಅಲ್ಲಿ ಜೀವನ ನಾಶ ಆಗುತ್ತೆ. ಆದ್ದರಿಂದ ಪ್ರತಿಯೊಬ್ಬ ಸಾರ್ವಜನಿಕರು ಫೈರ್ ಪ್ರಿವೆನ್ಷನ್ ಮತ್ತು ಫೈರ್ ಪ್ರೊಟೆಕ್ಷನ್ ಇದರ ಬಗ್ಗೆ ತಿಳ್ಕೊಳ್ಳೋದು ಭಾಳ ಅಮೂಲ್ಯ. ಯಾಕಂದರೆ ಯಾವುದೇ ಒಂದು ಕರೆ ಆದರೂ ಫೈರ್ ಕೊಡೋದು ಅದಕ್ಕೆ ರೆಸ್ಪಾನ್ಸ್ ಟೈಮ್ ಇರೋದು 3 ಮಿನಿಟ್ಸ್ 180 ಸೆಕೆಂಡ್ಸ್. ಮತ್ತು ನ್ಯಾಷನಲ್ ಫೈರ್ ಅಡ್ವೈಸರಿ ಕೌನ್ಸಿಲ್ ಪ್ರಕಾರ ಪ್ರತಿಯೊಂದು 50 ಕಿಲೋಮೀಟರ್ಲ 50,000 ಜನಸಂಖ್ಯೆಗೆ ಒಂದು ಅಗ್ನಿಶಾಮಕ ಠಾಣೆ ಬೇಕು.